ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಇದರಿಂದ ನಾವು ಪತ್ತದಲ್ಲಿರುವ ಎಲ್ಲ ನೋಡಿ ಮೊದಲನೆಯ ಪ್ರಶ್ನೆ ಅನುಚ್ಛೇದ ಮೂವತ್ತನೇ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನಮ್ಮ ಸಂವಿಧಾನದಲ್ಲಿ ಮೂವತ್ತನೇ ಅನುಚ್ಛೇದ ಅಡಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಎರಡನೆಯ ಪ್ರಶ್ನೆ ಸಂವಿಧಾನದ ಯಾವ ತಿದ್ದುಪಡಿಯು ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಕೆ ಮಾಡಲಾಯಿತು ಸರಿಯಾದ ಉತ್ತರ ಅರವತ್ತೊಂದನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಮಾಡೋದರ ಮೂಲಕ ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಮತದಾನದ ವಯಸ್ಸನ್ನು ಇಳಿಕೆ ಮಾಡಲಾಯಿತು ಮೂರನೇ ಪ್ರಶ್ನೆ ಹೇಬಿಯಸ್ ಕಾರ್ಪಸ್ ರಿಟ್ ಎಂದರೇನು ಹೇಬಿಯಸ್ ಕಾರ್ಪಸ್ ರಿಟ್ ಎನ್ನುವುದು ಬಂಧಿತ ವ್ಯಕ್ತಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವುದು ಬಂಧಿತ ವ್ಯಕ್ತಿಯನ್ನು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಎಬೆಸ್ ಕಾರ್ಪಸ್ ತಿಳಿಸಿಕೊಡುತ್ತದೆ ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಂವಿಧಾನ ಯಾರಿಗೆ ವಿಶೇಷ ಅಧಿಕಾರವನ್ನು ನೀಡಿದೆ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವುದಕ್ಕೆ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯಕ್ಕೆ ವಿಶೇಷವಾದ ಅಧಿಕಾರವನ್ನು ನೀಡಿರುತ್ತದೆ ಮುಂದಿನ ಪ್ರಶ್ನೆ ಮ್ಯಾಂಡಮಸ್ ರೆಟ್ ಯಾವಾಗ ಹೊರಡಿಸಲಾಗುತ್ತದೆ ಮ್ಯಾಂಡಮಸ್ ರಿಟ್ಟನ್ನು ಸಾರ್ವಜನಿಕ ಸೇವೆಗಳನ್ನು ನಿರ್ವಹಿಸದೇ ಇದ್ದಾಗ ಹೊರಡಿಸಲಾಗುತ್ತದೆ ಸಾರ್ವಜನಿಕ ಸೇವೆಗಳ ಕರ್ತವ್ಯವನ್ನು ನಿರ್ವಹಿಸದೇ ಇದ್ದಾಗ ಮ್ಯಾಂಡಮಸ್ ರಿಟ್ ಅನ್ನೋದನ್ನು ಹೊರಡಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಈ ಹಕ್ಕು ಮೂಲಭೂತ ಹಕ್ಕು ಆಗಿರುವುದಿಲ್ಲ ಸರಿಯಾದ ಉತ್ತರ ಆಸ್ತಿಯ ಹಕ್ಕು ಆಸ್ತಿಯ ಹಕ್ಕು ಈಗ ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಗಿ ಈಗ ಕೇವಲ ಆರು ಮೂಲಭೂತ ಹಕ್ಕುಗಳಿವೆ ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಲ್ಲಿ ಎಲ್ಲಿ ಪರಿಹಾರ ಕೇಳಬಹುದು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಲ್ಲಿ ನಾವು ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಪರಿಹಾರವನ್ನು ಕೇಳಬಹುದಾಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಾಗ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವ ಎಂಬ ಪದಗಳು ತುಂಬ ಪ್ರಭಾವಿತವಾಗಿದ್ದವು ಈ ಪದಗಳು ಯಾವ ಮೂಲದಿಂದ ಬಂದಿವೆ ಸರಿಯಾದ ಉತ್ತರ ಫ್ರಾನ್ಸ್ ಕ್ರಾಂತಿಯಿಂದ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವ ಎಂಬ ಪದಗಳನ್ನು ನಾವು ಪಡೆದುಕೊಂಡಿದ್ದೇವೆ ಇದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖವಾಗಿದೆ ಮುಂದಿನ ಪ್ರಶ್ನೆ ಆಸ್ತಿಯ ಹಕ್ಕು ಈಗ ಡ್ಯಾಶ್ ಆಸ್ತಿಯ ಹಕ್ಕು ಈಗ ಕಾನೂನಾತ್ಮಕ ಹಕ್ಕಾಗಿದೆ ಆಸ್ತಿಯ ಹಕ್ಕನ್ನು ನಾವು ಕಾನೂನಿನ ಮುಖಾಂತರ ಆಸ್ತಿಯ ಹಕ್ಕನ್ನು ಚಲಾಯಿಸಬಹುದಾಗಿದೆ ಮುಂದಿನ ಪ್ರಶ್ನೆ ಕಾನೂನಿನ ಪ್ರಕಾರ ರಾಜ್ಯ ನಿರ್ಣಯಿಸಿದ ರೀತಿಯಲ್ಲಿ ರಾಜ್ಯವು ಹದಿನಾಲ್ಕು ವಯಸ್ಸಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಎಂದು ಹೇಳಿದೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದೆ ಮೂಲಭೂತ ಹಕ್ಕುಗಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಎಂಬುದು ಸಂಬಂಧಪಟ್ಟಿರುತ್ತದೆ ಸೊ ಫ್ರೆಂಡ್ಸ್ Thanks for watching. Subscribe, hit the bell icon today. Which we have discussed most important and most repeated top 10 questions in this video. Thank you.